Hello, namaste, welcome to my channel. Now we are talking by the way, Malleshwaram shopping anta. So now na evening shop martini, evening tagottini antella nimige torustini. Bani hoga. ನಾವು ಹಬ್ಬ ದಿನದಿಂದ ದಿನ ಹೋಗ್ತಿರೋದ್ರಿಂದ ಐ ಥಿಂಕ್ ನಾನು ಅನ್ಕೊಂಡಿದ್ದೀನಿ ತುಂಬ ರಶ್ ಇರುತ್ತೆ ಅಂತ. ಸೊ ತುಂಬ ಟ್ರಾಫಿಕ್ ಕೂಡ ಇದೆ, ಬೇಗ ಹೋಗಿ ತಲುಪಬೇಕು. ನಿಮಗೆ ಗೊತ್ತಲ್ಲ, ಬ್ಯಾಂಗ್ಳೂರು ಅಂದ್ರೇ ಟ್ರಾಫಿಕ್, ಹೆವಿ ಟ್ರಾಫಿಕ್. ಸೊ ನಾವಿವತ್ತು ಮಲ್ಲೇಶ್ವರಂನ 8th ಕ್ರಾಸ್ನಲ್ಲಿರುವಂತಹ ಸುದರ್ಶನ್ ಸಿಲ್ಕ್ ಬಂದಿದ್ದೀವಿ. ಅಲ್ಲಿ ನಮ್ಮ ಕಸಿನ್ ವೈಟ್ ಮಾಡ್ತಿದ್ದಾರೆ ನಮಗೆ ಅಂತ, ಪಾಪ ತುಂಬ ಹೊತ್ತಿಂದ. ನೋಡಿದ್ರಲ್ಲ ಅಂಕಲ್, ನನಗೆ ಫುಲ್ ಕ್ಯೂರಿಯಾಸಿಟಿಯಿಂದ ಯಾವಾಗ ಬರುತ್ತೆ ವಿಡಿಯೋ ಅಂತೆಲ್ಲ ಕೇಳ್ತಾ ಇದ್ದಾರೆ. ನೋಡಿದ್ರಲ್ಲ ಹೆವಿ ಅಂದರೆ ಹೆವಿ ರಶ್ ಇದೆ. ಹಾಗೆ ನಮ್ಮ ಗಣಪನಿಗೆ ಒಂದು ಹಾಯ್ ಹೇಳ್ತಾ ಹೋಗೋಣ. ಸಂಕ್ರಾಂತಿ ಹಬ್ಬಕ್ಕೆ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಿದ್ದಾರೆ ಬಟ್ಟೆ ತಗೊಳ್ಳೋಕ್ಕೆ. ಸುದರ್ಶನ್ ಸಿಲ್ಕ್ಗಳು ಆ್ಯಕ್ಚುಲಿ ನಮಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ, ಆದರೂ ನಿಮಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ಬೇಕಿತ್ತು ಹೆಂಗಿದೆ ಏನು ಅಂತ. ಸೊ ಬಿಟ್ಟಿಲ್ಲ ಅಲ್ವಾ, ನಿಮಗೆ ಗೊತ್ತಲ್ಲ ಹುಡುಗಿರಂದ್ರೇ ಚೂಸಿ ಅಂತ. ಸೊ ಅದಾದಮೇಲೆ ನಾವು ನೆಕ್ಸ್ಟು 8th ಕ್ರಾಸಲ್ಲೇ ಇರೋಂತಹ ವರ್ಮಾಲಕ್ಷ್ಮಿ ಶಾಪಿಗೆ ಬಂದ್ವಿ. ಅಲ್ಲೂ ಕೂಡ ಬಿಡ್ತಾ ಇಲ್ಲ ವೀಡಿಯೋ ಮಾಡಲಿಕ್ಕೆ. ಸೊ ಆದರೂ ನೋಡೋಣ, ಮಾಡೋಣ ಬನ್ನಿ, ನಿಮಗೋಸ್ಕರ ತೋರಿಸ್ತೀನಿ ಸ್ಯಾರೀಸ್ ಎಲ್ಲ ಹೇಗಿದೆ ಅಂತ. ಬಟ್ ನಾನು ನೋಡಿದ್ದು ತುಂಬ ನೋಡಿದೆ, ಬಟ್ ಅದರಲ್ಲಿ ನನಗೆ ಇಷ್ಟ ಆಗಿದ್ದು 3 ಸ್ಯಾರೀಸ್ ಅಷ್ಟೇ. ಸೊ ಅದರಲ್ಲಿ ನಾನು ಒಂದನ್ನು ಡ್ರೇಪ್ ಮಾಡೋಕ್ಕೆ ಹೇಳಿದ್ದೀನಿ ಅವ್ರಿಗೆ, ಮಾಡ್ತಾ ಇದ್ದಾರೆ. ನಾನು ಹೋಗಿದ್ದು ನಾರ್ಮಲ್ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಸ್ಯಾರಿ ನೋಡಿದ್ಮೇಲೆ ಸಿಲ್ಕ್ ಸ್ಯಾರಿನೇ ಬೇಕಂತ ಅನಿಸಿ ಇದನ್ನು ಡ್ರೇಪ್ ಮಾಡೋಕ್ಕೆ ಹೇಳಿದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಸ್ಯಾರಿ ತುಂಬ ಬ್ಯೂಟಿಫುಲ್ ಆಗಿದೆ, ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿ ಅನ್ನಿಸ್ತು ನನಗೆ. ಬಾರ್ಡರ್ ಎಲ್ಲ ತುಂಬ ದೊಡ್ಡದಾಗಿದೆ. ಇದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಏನು ಅಂದರೆ ಪರ್ಪಲ್ ವಿತ್ ಪಿಂಕ್ ಆ್ಯಕ್ಚುಲಿ ಇರೋದು, ಇದ್ರಲ್ಲಿ ಬಂದಿರೋದು ಬ್ಲೂ ವಿತ್ ಪಿಂಕ್ ಥರ ಕಾಣಿಸ್ತಾ ಇದೆ. ಸ್ಯಾರಿ ಡಿಸೈನ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿ ಡ್ರೇಪ್ ಮಾಡ್ತಿದ್ದಾರೆ ಸ್ಯಾರಿನ. ಅವ್ರ ಸ್ಯಾರಿ ಡ್ರೇಪ್ ಮಾಡಿದ್ ನೋಡಿ ನನಗೆ ಬೇರೆ ಸ್ಯಾರಿನೇ ತೊಗೊಂಬಾರ್ದು ಅನಿಸ್ತು. ಆ್ಯಕ್ಚುಲಿ ನಾನು ಅದರಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೆ ಆ ಸ್ಯಾರಿನ ಡ್ರೇಪ್ ಮಾಡಿಸ್ಕೊಂಡ್ಮೇಲೆ. ಅವರು ಫುಲ್ ಕಂಪ್ಲೀಟ್ ಜ್ಯುವೆಲ್ರಿ ಎಲ್ಲ ಹಾಕಿ ನೋಡಿಸ್ತಾ ಇದ್ರು ನಮಗೆ. ಸೊ ಸೊಂಟದ ಪಟ್ಟಿ ಹಾಗೆ ಪಕ್ಕದಲ್ಲಿರೋ ಗೊಂಬೆ ಮೇಲಿರೋ ಹಾರ ಎಲ್ಲ ತೆಗೆದ್ಬಿಟ್ಟು ನನಗೆ ಹಾಕಿದ್ರು. ಸೊ ನಾನು ಗೊಂಬೆ ಥರನೇ ಕಾಣಿಸ್ತಾ ಇದ್ದೆ ಅನ್ನಿಸ್ತಾ ಇತ್ತು ನನಗೂ. ಹಾಗೆ ಹಿಂಗೆ ಮಾಡಿ ನಾನು ಸೊ ಫೈನಲಿ ನಾನು ಈ ಸ್ಯಾರಿ ತೊಗೊಂಡೆ. ಬಟ್ ಏನಪ್ಪ ಅಂದರೆ ಈ ಸ್ಯಾರಿಗೆ ಹೆವಿ ಡಿಮ್ಯಾಂಡ್ ಇತ್ತು, ಪಕ್ಕದಲ್ಲಿದ್ದವರು ಇದೇ ಥರ ಪ್ಯಾಟರ್ನಲ್ಲೇ ಸ್ಯಾರಿ ಬೇಕು ಅಂತ ಕೂತ್ಕೊಬಿಟ್ಟಿದ್ರು. ಬಟ್ ಅವ್ರಿಗೆ ಆ ಸ್ಯಾರಿ ಸಿಗಲಿಲ್ಲ, ನಾನು ಬಿಟ್ಟಿದ್ರೆ ಅವ್ರು ತೊಗೊಳಕ್ಕಿದ್ರು. ಬಟ್ ನನಗೆ ಸ್ಯಾರಿ ಹೆವಿ ಇಷ್ಟ ಆಗಿದ್ದರಿಂದ ನಾನು ಅವ್ರಿಗೆ ಕೊಡೋಕೆ ಹೋಗಿಲ್ಲ, ನಾನೇ ಪರ್ಚೇಸ್ ಮಾಡ್ಕೊಂಡು ಬಂದೆ. ಸೊ ಫೈನಲಿ ಹೆವಿ ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿ. ವರ್ಮಾಲಕ್ಷ್ಮಿ ಶಾಪ್ನ ವಿಶೇಷತೆ ಏನಪ್ಪ ಅಂದರೆ ಲಕ್ಷ್ಮೀ ದೇವಿ ಮುಂದೆ ಸ್ಯಾರಿ ಇಟ್ಬಿಟ್ಟು ಪೂಜೆ ಮಾಡಿ ಒಳ್ಳೆಯದಾಗಲಿ ಅಂತ ಮಾಡಿಬಿಟ್ಟು ಕೊಡ್ತಾರೆ. ಸೊ ಆಮೇಲೆ ಕುಂಕುಮ ಕೂಡ ಕೊಡ್ತಾರೆ. ಸೇಮ್ ಮನೇಲಿ, ಒಂದು ಮನೇಲಿ ಹೆಂಗೆ ಒಂದು ಹುಡುಗಿ ಹೋದರೆ ಯಾವ ಥರ ಟ್ರೀಟ್ ಮಾಡಿ ಕಳಿಸ್ತಾರೆ ಕುಂಕುಮ ಕೊಟ್ಟು, ಸೊ ಅದೇ ಥರ ಈ ಶಾಪಲ್ಲಿ ನಮ್ಮ ನೋಡ್ಬೋದು. ಒಂದ್ಸತಿ ಪೂಜೆ ಮಾಡಿ ಕೊಟ್ರೆ ಮತ್ತೆ ಸ್ಯಾರಿನ ರಿಟರ್ನ್ ಮಾಡಲ್ಲ ಅನ್ನೋ ಗ್ಯಾರಂಟಿ ಬೆಲೆ ಇವರು ಈ ಥರನೂ ಮಾಡ್ತಾರೆ.
ಸೊ ಒಳ್ಳೇದಲ್ವಾ, ಒಂದು ಮನೆಗೆ ಹೋದ್ಮೇಲೆ ಹೆಣ್ಮಕ್ಳನ್ನ ಹಿಂಗೆ ನೋಡಿ ಕಳಿಸ್ತಾರೆ, ಅದೇ ರೀತಿ ನಾವು ಶಾಪ್ಗಳಲ್ಲಿ ನೋಡೋದು ಕಮ್ಮಿ, ಬಟ್ ಈ ಶಾಪಲ್ಲಿ ಈ ಥರ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಾವು ಹಂಗೆ 8 ಕ್ರಾಸಲ್ಲಿ ನೆಡ್ಕೊಂಡು ಹೋಗೋಣ, ಏನೇನಿದೆ ಅಂತ ನೋಡೋಣ ಅಂತ ಅಂದ್ಕೊಂಡು ನಾವು ನೆಡ್ಕೊಂಡು ಹೋದ್ವಿ. ಸೊ ನಿಮಗೆ ಗೊತ್ತಲ್ಲ, ಹಬ್ಬದ ಹಿಂದಿನ ದಿನ ಹೋಗಿದ್ದರಿಂದ ಹೆವಿ ರಶ್ ಇತ್ತು, ಹೆವಿ ಕ್ರೌಡು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಬಟ್ ಪ್ರತಿಯೊಂದು ಐಟಮ್ ಕೂಡ ಆ ರೋಡಲ್ಲಿತ್ತು. ಹಬ್ಬಕ್ಕೆ ಏನೇನು ಬೇಕು, ಏನೇನು ಸಾಮಾನು ಬೇಕು, ಪ್ರತಿಯೊಂದು ಇತ್ತು. ನಾವು ಹಾಗೆ ಮುಂದೆ ಹೋಗ್ತಾ ಬಟ್ಟೆ ಇತ್ತು, ಆಮೇಲೆ ಹೂಗಳಿತ್ತು ಹಾಗೆ. ದೆನ್ ನೆಕ್ಸ್ಟ್ ನನಗೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಇಯರಿಂಗ್ ಶಾಪ್ ಇತ್ತು. ಸೊ ಆ ಇಯರಿಂಗ್ ಶಾಪ್ ನೋಡಿ ನನಗೂ ಇಷ್ಟ ಆಗಿ ನಾ ಇಯರಿಂಗ್ ಶಾಪಿಗೆ ಹೋದೆ. ಸೊ ನೋಡೋಣ ಅಂದ್ಕೊಂಡು ನಾವಿಬ್ಬರು ನೋಡಿದ್ವಿ. ಸೊ ಒಳ್ಳೆ ಕಲೆಕ್ಷನ್ಸ್ ಇತ್ತು ಅಂತ ಅನ್ನಿಸ್ತು. ಸೊ ತೊಗೊಂಡ್ವಿ. ನಿಮಗೆ ಗೊತ್ತಲ್ಲ, ಹುಡುಗಿರಂದರೆ ಹೆವಿ ಚೂಸಿ. ಸೊ ಹಂಗಾಗಿ ಸ್ವಲ್ಪ ಐಟಮ್ಸ್ನ ತೊಗೊಂಡ್ವಿ ನಾವು. ನೆಕ್ಸ್ಟ್ ಹಾಗೆ ಬರ್ತಾ ಬ್ಯೂಟಿಫುಲ್ ಆಗಿರೋ ಒಂದು ಸೆಟ್ ಹಾಕಿದ್ರು ನಾಗಪ್ಪ ದೇವ್ರದು. ಸೆಟ್ನ ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಸೊ ಹಾಗೆ ಮುಂದೆ ಹೋಗಿ ಏನೇನಿದೆ ಅಂತ ಎಲ್ಲ ನೋಡ್ತಾ ಇದ್ವಿ. ಹಬ್ಬಕ್ಕೆ ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸೊ ಹಬ್ಬದ ಐಟಮ್ಸ್ನ ತೊಗೋಬೇಕಿತ್ತು, ತೊಗೊಂಡ್ವಿ. ಸಖತ್ತಾಗಿರೋ ಬಾದಾಮ್ ಡ್ರಿಂಕ್ ಕುಡಿಬೇಕು ಅಂದ್ಕೊಂಡು ಆಶಾ ಸ್ವೀಟ್ಸಿಗೆ ಬಂದ್ವಿ. ಯಾಕಂದರೆ ಅಲ್ಲಿ ಸ್ಪೆಷಾಲಿಟಿ ಅಂತೆ, ನಾನು ಕೇಳಿದ್ದೀನಿ, ಯಾರು ಸಜೆಸ್ಟ್ ಮಾಡಿದ್ದು ನನಗೆ, ಆಶಾ ಸ್ವೀಟ್ಸಲ್ಲಿ ಬಾದಾಮ್ ಹಾಲು ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಹೋದ್ವಿ. ಯಪ್ಪ, ಅಲ್ಲಿ ಒಳಗೆ ಹೋದರೆ ಕಾಲಿಡೋಕ್ಕೂ ಜಾಗ ಇಲ್ಲ ಗುರು, ಆ ಲೆವೆಲಿಗೆ ಹೆವಿ ರಶ್ ಇತ್ತು. ಸೊ ನೋಡಿದ್ರಲ್ಲ, ಹೆವಿ ರಶ್ ಇತ್ತು. ಅದರಲ್ಲಿ ಒಂದು ನಮ್ಮ ಬೇಬಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಬಾದಾಮ್ ಡ್ರಿಂಕ್ ಅಂದರೆ, ಸೊ ಅದನ್ನು ಕೊಡಿಸಿದ್ವಿ. ನಾವು ಇದನ್ನು ಆರ್ಡರ್ ಮಾಡಿ 15-20 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಆರ್ಡರ್ನ ತೊಗೊಳಕ್ಕೆ. ಸೊ ನೆಕ್ಸ್ಟ್ ನಾವು ಹಂಗೆ ಕೊಡಬಾರ್ದು ಅಂತ ಅನ್ಕೊಂಡು ಎಳ್ಳು ಬೆಲ್ಲನ ಸ್ವಲ್ಪ ಪ್ರೆಸೆಂಟೇಷನ್ ಚೆನ್ನಾಗಿರಲಿ ಅಂತ ಅನ್ಕೊಂಡು ನಾನು ಸ್ವಲ್ಪ ಬ್ಯಾಗ್ಸ್ ತೊಗೊಂಡೆ. ಸೊ ಅದನ್ನು ತೊಗೊಂಡು ನೆಕ್ಸ್ಟ್ ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ವಿಡಿಯೋವೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಾರಲಿ ಸಾರಲಿ.